ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ ಪೊಲೀಸ್ ಅವರು ಸೇ ನೋ ಟು ಡ್ರಗ್ಸ್ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತಿನ ಯುವ ಪೀಳಿಗೆಗೆ, ಯೂತ್ಸ್ಗೆ ಇದೊಂದು ಇಂಪಾರ್ಟೆಂಟ್ ಮೆಸೇಜ್ ಬೇಕಾಗಿರೋದು. ಅಂದ್ರೆ ಎಷ್ಟೊಂದು ಜನ ಡ್ರಗ್ಸ್ ತಗೊಂಡು ಒಂದು ಮಾದಕ ವಸ್ತುಗೆ ಒಳಗಾಗಿ ಅವ್ರ ಜೀವನ ಕುಟುಂಬದ ಜೀವನ ಸಾಕಷ್ಟು ಅದರಿಂದ ತೊಂದರೆಗಾಗುತ್ತೆ. ಸೊ ನಿಮಗೆ ಸುತ್ತಮುತ್ತ ಯಾರಾದರೂ ಈ ಥರ ಗೊತ್ತಿದ್ರೆ ಪ್ಲೀಸ್ ಅವ್ರನ್ನ ಒಂದು ಕೌನ್ಸಿಲಿಂಗ್ ಸೆಷನ್ನು, ಅವ್ರಿಗೆ ಅದನ್ನ ಅಗತ್ಯ ಕೂಡ ಇರುತ್ತೆ, ಪ್ಲೀಸ್ ಅದನ್ನ ಕರ್ಕೊಂಡು ಹೋಗಿ. ಯಾರಾದರೂ ಇದ್ರ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಯೋಚನೆ ಆ ಥರ ಯಾವುದೇ ಇದ್ರೂ ಕೂಡ ಫ್ರೆಂಡ್ಸ್ ಆಗಿ ಅಥವಾ ಕುಟುಂಬದವರಾಗಿ ನಮ್ಮದು ಜವಾಬ್ದಾರಿ ಅದನ್ನು ತಡೆಗಟ್ಟಕ್ಕೆ. ಸೊ ಇವತ್ತು ಬೆಂಗಳೂರು ಪೊಲೀಸರು ಇದನ್ನು ಮಾಡ್ತಾ ಇದ್ದಾರೆ. ನನ್ನ ತಂದೆ ಕೂಡ ಇಲಾಖೆಯಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದು. ಸೊ ನನಗೆ ಸಾಕಷ್ಟು ಈ ವಿಷಯದ ಬಗ್ಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡು ಬಂದಿದ್ರು. ಸೊ ಇವತ್ತು ನಮ್ಮ ತಂದೆ ಕೂಡ ಆನೇಕಲ್ ಡಿಸ್ಟ್ರಿಕ್ಟಲ್ಲಿ ಕೆಲಸ ಮಾಡಿದ್ರು. ಸೊ ಇವತ್ತು ಇಲ್ಲಿಗೆ ಬಂದು ಈ ಇಡೀ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಈ ಅಭಿಯಾನ ಮಾಡ್ತಾ ಇರೋದು, ಅದಲ್ಲದೆ ಅಲೈನ್ಸ್ ಯೂನಿವರ್ಸಿಟಿ ಅವರು ಕೈ ಜೋಡಿಸಿ ಇಷ್ಟು ಜನ ಸ್ಟೂಡೆಂಟ್ಸ್ ಬಂದು ಇದಕ್ಕೂ ಈ ಕಾಸ್ಗೋಸ್ಕರ ಸಪೋರ್ಟ್ ಮಾಡ್ತಾ ಇರೋದು ಒಂದು ತುಂಬಾ ಖುಷಿ ವಿಚಾರ. ಒಂದ್ ಕಡೆ ನೀವು ಪೊಲೀಸರ ಮಗಳ ಜೊತೆಗೆ ಸಿನಿಮಾ ತಾರೆ ಕೂಡ ಆಗಿರೋದ್ರಿಂದಾಗಿ ಯುವಕರಿಗೆ ಏನ್ ಹೇಳಕ್ ಬಯಸ್ತೀರಿ ಡ್ರಗ್ಸ್ ಬಗ್ಗೆ? ಅದೇ ಅಂದ್ರೆ ಖಂಡಿತ ಮಾಡಬಾರ್ದು, ಯಾಕಂದ್ರೆ ಹೌದು ಅಂದ್ರೆ ತುಂಬಾ ಅದರಿಂದ ತೊಂದರೆಗಳೇ ಯಾವಾಗಲೂ ಬರೋದು. ಎಸ್ಪೆಷಲಿ ನಾವು ಒಂದ್ಸತಿ ಮಾಡಿ ಟ್ರೈ ಮಾಡೋಣ ಕ್ಯೂರಿಯಾಸಿಟಿ ಅಂತ ತುಂಬ ಜನ ಸ್ಟಾರ್ಟ್ ಮಾಡ್ಕೊತಾರೆ, ಬಟ್ ಅದೇನೇ ಅವ್ರ ಕೊನೆಗೆ ಅಡಿಕ್ಷನ್ ಅಂತ ಆಗೋದು. ಸೊ ಯಾರೂ ಖಂಡಿತವಾಗ್ಲೂ ಮಾಡಬೇಡಿ ಅಂತ ಹೇಳ್ತೀನಿ. ರಾಜ್ಯದಾದ್ಯಂತ ನಾವು ಈ ಮಾದಕ ವಸ್ತುಗಳ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಡಿಜಿ ಮತ್ತು ಎಸ್ಪಿಗಳವರು ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ. ಇದರ ಅಂಗವಾಗಿ ಇವತ್ತು ನಾವು ಬೆಂಗಳೂರು ಜಿಲ್ಲಾ ಪೊಲೀಸ್ನವರು ಅಲೈಯನ್ಸ್ ಯೂನಿವರ್ಸಿಟಿಯವರೊಂದಿಗೆ ಸೇರಿ ಒಂದು ಮಾದಕ ವಸ್ತುಗಳು ಬೇಡವೇ ಬೇಡ ಅನ್ನುವ ಒಂದು ಸಂದೇಶವನ್ನು ನಮ್ಮ ಯುವಜನರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅಷ್ಟೇ ಅಲ್ಲ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾ ಎಲ್ಲ ನಮ್ಮ ಯುವಕರಲ್ಲಿ ಮನವಿ ಮಾಡೋದು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಕುತೂಹಲಕ್ಕಾದರೂ ಸಹ ಮಾದಕ ವಸ್ತುಗಳಿಗೆ ನಾವು ಯಾವುದೇ ರೀತಿಯ ಅವಕಾಶವನ್ನು ಕೊಡಬಾರದು. ಈ ಸಂದೇಶವನ್ನು ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಯುವಕ ಯುವತಿಯರಿಗೆ ನಾವು ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅನ್ನುವ ಈ ಅಭಿಯಾನಕ್ಕೆ ನೀವೆಲ್ಲರೂ ಬನ್ನಿ, ಕೈಜೋಡಿಸಿ ಕರ್ನಾಟಕ ರಾಜ್ಯ ಪೊಲೀಸರ ಜೊತೆ ನೀವೆಲ್ಲರೂ ಕೈ ಜೋಡಿಸಿದರೆ ನಾವೆಲ್ಲರೂ ಯಶಸ್ವಿಯಾಗಿ ಮಾದಕ ವಸ್ತುಗಳನ್ನು ದೂರ ಇಡಬಹುದು. ಈ ಅಭಿಯಾನಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯವನ್ನು ಕೋರಿ, ಈ ದಿವಸ ಏನು 5K ಮ್ಯಾರಥಾನ್, 5K ಓಟ, 5K ಓಟ ಮತ್ತು 3K ರನ್, 3K ವಾಕ್, 3K ವಾಕ್ ಇವುಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಇಲ್ಲಿ 2,000 ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಒಂದು ಅಭಿಯಾನಕ್ಕೆ ಎಲ್ಲರ ಬೆಂಬಲವಾಗಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತೇನೆ.